ಪ್ರಕಾರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ ಅವರು ಗೆಲ್ಬೇಕಾ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೇಕಾ? ಈಗ ಯಾವ್ದು ಹೇಳಕ್ಕಾಗುದಿಲ್ಲ, ಯಾವ್ದು ಹೇಳಕ್ಕಾಗಲ್ಲ, ಕಷ್ಟ ಇದೆಯಾ, ಟೈಟ್ ಇದೆಯಾ ಫೈಟು? ಹೌದು, ಇಬ್ಬರಿಗೂ ಫೈಟ್ ಇದೆ, ಯಾವ್ದು ಹೇಳಕ್ಕಾಗುದಿಲ್ಲ. ಬೂದಿ ಮಿಂಚದ ಕೆಂಡದಂಗೆ ಅವರವ್ರ ಅದೃಷ್ಟ. ನಿಮ್ಗೆ ಯಾರು ಗೆದ್ರು ಉತ್ತಮ? ನಾವು ಯಾವ್ದು ಹೇಳಕ್ಕಾಗಲ್ಲ, ಹೇಳಕ್ಕಾಗುದಿಲ್ಲ. ಬೇವೂರು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಚನ್ನಪಟ್ಟಣ ಏನು ಕ್ಷೇತ್ರ ಇರ್ಬೋದು, ಅತ್ಯವಶ್ಯಕವಾಗಿ ಆಗಬೇಕಾದಂಥ ಕೆಲಸಗಳು ಯಾವುದು? ಕೆಲಸಗಳು ಮಾಮೂಲಿ ರೋಡ್ ಆಗಬೇಕು, ಈ ಬೀದಿ ಲೈಟ್ಗಳಾಗಬೇಕು, ಕೆರೆಗೆ ನೀರಾಗಬೇಕು, ದೇವಸ್ಥಾನಗಳೆಲ್ಲ ಕೆಲವು ಅಭಿವೃದ್ಧಿ ಆಗಬೇಕು ಅನ್ನೋದು ಆಸೆ ನಮಗೆ. ಯಾರೇ ಬಂದ್ರೂ ರೈತರುಗಳಿಗೆ ಪ್ರತಿಗಳ ನೋಡಬೇಕು, ಒಳ್ಳೇದು ಮಾಡಬೇಕು, ಹಂಗಾಗಿ ನಾವು ಕೇಳೋದು ಅಷ್ಟೇ. ಯಜಮಾನ್ರೆ, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಸಿ ಪಿ ಯೋಗೇಶ್ವರ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ? ನಿಖಿಲ್. ಯಾಕಾಗಿ ನಿಖಿಲ್ ಅವರು? ನಮ್ಗೆ ಇಷ್ಟ ಅವ್ರು ನಿಖಿಲ್. ಯಾವ ಕಾಲದಿಂದ ಅವರು ನಮ್ಮ ಕಾಪಾಡೋರೆ, ಅಪ್ಪ ತಾತ ಎಲ್ಲ ಕಾಪಾಡೋರೆ, ಅವರೇ ನಮ್ಗೆ ಕಾಪಾಡ್ಬೇಕು. ಈಗ ಇವನು ಹೊಸ ಮಂದಿ ಈ ಪಕ್ಷ ಆ ಪಕ್ಷ ಆ ಪಕ್ಷ ಈಗ ಆಗಲಿ, ನಾಲ್ಕು ಪಕ್ಷ ಆಯ್ತಲ್ವೇ. ಹಾಂ, ಯೋಗೇಶ್ವರ ಅದು ನಮ್ಗೆ ಇಷ್ಟ ಇಲ್ಲ ಅವನು. ಯಾಕೆ ಯೋಗೇಶ್ವರ ಅವರು ಪಕ್ಷ ಚೇಂಜ್ ಮಾಡಿದ್ರು ಅಭಿವೃದ್ಧಿ ಕೆಲಸಗಳನ್ನು ಮಾಡಲ್ವಾ? ಹಾಂ, ಏನ ಈಗ ಒಂದು ವರ್ಷ ಇದನ್ನೆಲ್ಲ ಏನು ಮಾಡ್ದ, ಏನು ಮಾಡ್ದ? ನಿಮ್ಗೆ ಫಸ್ಟ್ ಆಫ್ ಆಲ್ ಪಕ್ಷ ಚೇಂಜ್ ಮಾಡೋದು ಇಷ್ಟ ಇಲ್ಲ, ಇನ್ನೊಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ವಾ ಅವ್ರಿಗೆ? ಹೌದು, ಇಲ್ಲಿ ಇಲ್ಲ ಆಗಲಿಲ್ಲ. ಅದೇ ಡಿಡ್ಲಿಮ್ ಕಾರಣ ಹೇಳ್ತಾನೆ, ಅದು ದೇವಗೌಡ ತಾನೇ ಮಾಡ್ದನು. ಇವ್ನು ಡಿ ಕೆ ಇವ್ನು ಮಾಡಿದ್ನೆ, ಅಸ್ಪತ್ ಮಾಡಿದ್ನೆ, ಇಲ್ಲ ಅವ್ನು ಮಾಡಿದ್ನೆ. ಈಗಲೂ ಡ್ಯಾಮ್ ಯಾರು ಮಾಡಿದ್ರು? ದೇವಗೌಡ ತಾನೇ ಮಾಡಿದ್ದು. ಇವನು ಯೋಗೀಶ್ ಮಾಡಿದ್ನೆ. ಪೈಪ್ ಲೈನ್ ಮಾಡ್ದ ಯಾರೋ ಒಬ್ಬ ಜಡ್ಜು, ಅವ್ನು ಕೇಸ್ ಗೆದ್ದುಕೊಟ್ಟ, ಅದಕ್ಕೆ ಪೈಪ್ ಲೈನ್ ಮಾಡು, ನಂಗೆ ರೂಪಾಯಿ ಕೊಡ ಅಂದ, ಪೈಪ್ ಲೈನ್ ಮಾಡ್ದ. ಈ ಮಾತು ಓಕೆನೆ? ಹಾಂ, ಮತ್ತೆ ಅಷ್ಟೇ. ಎಸ್ ಅಣ್ಣ, ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು, ಯೋಗೇಶ್ವರ ಅವರ, ನಿಖಿಲ್ ಕುಮಾರಸ್ವಾಮಿ ಅವರು? ನಮಗೆ ನಿಖಿಲ್. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ ಅಂದರೆ ನಮಗೆ ತುಂಬ ಭಾಳ, ಅವರು ಒಂದು ಕುಮಾರಸ್ವಾಮಿ ಅವ್ರು ಇದಕ್ಕಿಂತ ಹೆಚ್ಚಾಗಿ ದೇವೇಗೌಡರು ನಮಗೆ ತುಂಬ ಕೆಲಸ ಮಾಡಿಕೊಟ್ಟವ್ರೆ. ಏನೇ ಗೊತ್ತಾ, ಈಗ ಈ ಪೈಪ್ ಲೈನ್ ಎಲ್ಲ ಪೈಪ್ ಲೈನ್ ನೈಸ್ ರೌಂಡ್ ಮಾಡ್ಕೊಟ್ಟವ್ರೆ ರೀ. ಹಾಂ, ದೇವೇಗೌಡರು ಕಣ್ರಿ ನೈಸ್ ರೌಂಡ್ ಮಾಡಿಕೊಟ್ಟವ್ರು. ಕುಮಾರಸ್ವಾಮಿ ಫೀಲ್ಡಲ್ಲಿ ಅದಾಗ ನೈಸ್ ರೋಡ್ ಆಗಿತ್ತು. ಹಾಂ, ಯಾರು ಸರ್ಕಾರದಲ್ಲಿ ಆಗಿತ್ತು ನೈಸ್ ರೋಡು? ಬೆಂಗಳೂರು ಟು ಮೈಸೂರು. ಹಾಂ, ನಮ್ಮ ಅವ್ರ ಸರ್ಕಾರದಲ್ಲಿ ಆಗಿತ್ತು. ಹಾಂ, ಅವರಿಂದ ಆಗಿತ್ತು ನಮಗೆ. ಹಂಗಾಗಿ ನಮ್ಗೆ ಅವರು ತುಂಬ ಕೆಲಸ ಮಾಡಿಕೊಡ್ತಾರೆ. ಹಂಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು. ನಮ್ಗೆ ಗೆಲ್ಲಲೇಬೇಕು ಅವರು.